ডক্টর ও মানে ডক্টর কম্প্রোমাইজ মারি লারে ನಾನ್ ಕಸ್ತಿನಿ ಯೋಗ ಜನಕ್ಕೆ ಕಸ್ತಿನಿ ಯೋಗ ನೀವು ನಾವಿಲ್ಲಿ ಹುದ್ದೆ ನಮಗೆ ಇವಾಗ ಫೆಸಿಲಿಟೀಸ್ ಬೇಕು ಇಲ್ಲಿ ಬಂದ ನಮ್ಗೆ ಒಂದು ಉಲ್ಟ ತೊಂದರೆ ಆಗ್ತಾ ಉಂಟು ಈ ಡಾಕ್ಟರ್ಗ ಇವರು ಬರೋದು ಎಂಟು ಮುಕ್ಕಾಲ್ಗೆ ಪಂಚ್ ಮಾಡಿ ಹೋಗೋದು ಪಂಚ್ ಮಾಡಿ ಹೋದ್ಮೇಲೆ ಈ ಸ್ಕಮಿಂಗ್ ಟ್ರ್ಯಾಕ್ ಶೂಟ್ ಅಲ್ಲಿ ಬರೋದು ಇವರು ಬಂದು ಬಿಟ್ಟು ವಾಪಸ್ ಹೋಗ್ತಾರೆ ಹತ್ತುವರೆಗೆ ಪುನಃ ಬರ್ತಾರೆ ನಿನ್ನೆ ನಾವು ಏಳು ಗಂಟೆಗೆ ನಮ್ಮ ಪೇಷಂಟ್ ಆಕ್ಸಿಡೆಂಟ್ ಆಗಿ ಬಂದಿರೋದು ಏಳು ಗಂಟೆಗೆ ಬಂದ್ಮೇಲೆ ಸರ್ ನೀವು ಹೇಳಿ ಏಳು ಗಂಟೆ ಮೇಲೆ ಕ್ಯಾಜುವಲಿಟಿ ಅಲ್ಲಿ ಒಂಬತ್ತು ಗಂಟೆಗೆ ಅವ್ರು ಬಂದು ನೋಡ್ಬೇಕಿಲ್ಲ ಸರ್ ಅವ್ರು ಬಂದು ನೋಡು ಇಲ್ಲ ಏನಿಲ್ಲ ನಾವು ಏಳು ಆಯ್ತು ಒಂಬತ್ತಾಯ್ತು ಒಂಬತ್ತುವರೆ ಆಯ್ತು ಇನ್ನೊಂದು ಆಕ್ಸಿಡೆಂಟ್ ಬಂತು ಅವ್ರ ಪಾಪ ಅಲ್ಲಿಂದ ಅವ್ರ ಮನೆಯವರಿದ್ದಾರೆ ಒಂಬತ್ತುವರೆಯಿಂದ ಹತ್ತುವರೆ ಹನ್ನೊಂದು ಡಾಕ್ಟರ್ ಇಲ್ಲ ಆಮೇಲೆ ಕ್ಯಾಬಿನ್ ಏನು ಬಂದ್ಬಿಟ್ಟು ನಾನು ಹೋಟೆಲ್ ಇದ್ದೆ ಹೋಟೆಲ್ ಇರ್ಬೇಕಾದ್ರೆ ನಮ್ಗೆ ಗೊತ್ತು ನಾವು ಇಲ್ಲೇ ಇದ್ದೀವಿ ನಾವು ಹುಡುಗರಲ್ಲ ಒಂದು ಸಾವಿರ ಜನ ಬಂದ್ರೆ 999 ಜನ ಇವರು ಅಜೆಸ್ ಮಾತಾಡ್ತಾರೆ ಒಬ್ರು ಸರಿ ಮಾಡಿದ್ರು ಇವ್ರು ಏನಾದ್ರು ತಪ್ಪು ಇಂತ ಅನಾಹುತ ಆದ್ರೆ ಹೋಗ್ಬಿಟ್ಟು ಮನೆ ಕಾಂಟ್ರಾಕ್ಟ್ ಮಾಡ್ತಾರೆ ಸರ್ ಹೋಗ್ಬಿಟ್ಟು ಈ ಸಿಟಿಂಗ್ ಇನ್ ಕೊರಕು ಈ ಸಿಟಿಂಗ್ ಪ್ರೈವೇಟ್ ಹಾಸ್ಪಿಟಲ್ ಬಿಕಾಸ್ ಈಸ್ ಇನ್ ಹಿ ವಾಂಟ್ಸ್ ಮನಿ ಈಸ್ ನಾಟ್ ಸೇವಿಂಗ್ ದ ಲೈಫ್ ಥ್ಯಾಂಕ್ ಯು ಸರ್ ಎಮರ್ಜೆನ್ಸಿ ಅಟೆಂಡ್ ಮಾಡ್ಬೇಕಾಗಿತ್ತು ಅವ್ರ ತಾಯಿಗೆ ಮತ್ತೆ ಹೆಂಡತಿಗೆ
विषय ಭಟ್ಕಳ ಸರ್ಕಾರಿ ಆಸ್ಪತ್ರೆ ಎಲುಬು ಮತ್ತು ಕೀಲು ತಜ್ಞರ ಡಾಕ್ಟರ್ ಜನಾರ್ದನ ಮೊಗೆತ್ತಿ ಅವರ ಕರ್ತವ್ಯ ಲೋಪ ಎಸ್ಎಸ್ ಇತ್ತು ಇವರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಕುರಿತು ಈ ಮೇಲಿನ ವಿಷಯ ಸಂಬಂಧಪಟ್ಟಂತೆ ಈ ಮೂಲಕ ನಮ್ಮಲ್ಲಿ ವಿನಂತಿ ತಿಳಿಸಿಕೊಳ್ಳುವುದೆಂದರೆ ಸರ್ಕಾರಿ ಆಸ್ಪತ್ರೆಯ ಮೂಳೆ ತಜ್ಞರು ಜನಾರ್ದನ್ ಮೊಗೆರವರ ಸರಿಯಾಗಿ ಕರ್ತವ್ಯಕ್ಕೆ ಬರುವುದಿಲ್ಲ ಅಲ್ಲದೆ ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗಿ ರೋಗಿಗಳನ್ನು ನೋಡುವುದಿಲ್ಲ ಇವರು ಖಾಸಗಿ ಆಸ್ಪತ್ರೆ ನಡೆಸುತ್ತಿದ್ದು ಇವರ ಇಲ್ಲಿನ ಬಂದ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆ ಬರಬೇಡ ನನ್ನ ಖಾಸಗಿ ಆಸ್ಪತ್ರೆಗೆ ಬಾ ಎಂದು ಹೇಳುತ್ತಾರೆ ರಕ್ತದ ಮಣೆಯಲ್ಲಿ ಮತ್ತು ಅಪಘಾತದಿಂದ ಪೆಟ್ಟು ಮಾಡಿಕೊಂಡ ರೋಗಿಗಳ ಅವರಿಗಾಗಿ ಕಾದು ಕಾದು ಕುಳಿತು ಅವರನ್ನು ನೋಡದೆ ಹಾಗೆ ಹೋಗುತ್ತಾರೆ ಇದು ಪ್ರತಿನಿತ್ಯ ಇದು ಈ ರೀತಿಯಾದರೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಇದು ಏನು ಪ್ರಯೋಜನ
ಇವರು ಭಟ್ಕಳ ಆಸ್ಪತ್ರೆ ಕಳೆದ 16 ವರ್ಷಗಳಿಂದ ಇದ್ದು ತಾಯಿ ಬೇರು ಬಿಟ್ಟಿದ್ದಾರೆ ಇವರನ್ನು ಇಲ್ಲಿಂದ ಕದಿಸಲು ಆಗದ ಪರಿಸ್ಥಿತಿ ಬಂದಿದೆ ಚಿಕಿತ್ಸೆ ಕೊಡಿ ಎಂದಾಗ ಅವರ ರೋಗಿಗಳ ಮೇಲೆ ರೇಗುತ್ತಾರೆ ಅಲ್ಲದೆ ಚಿಕಿತ್ಸೆ ಕೊಡದೆ ಹೋಗುತ್ತಾರೆ ಕಾರಣ ಇದರಿಂದ ರೋಗಿಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಾನ್ಯರೇ ನನ್ನ ಮನವಿ ಏನೆಂದರೆ ಇಂತಹ ಕರ್ಯಲೋಪಕ ಎಸಗುವ ವೈದ್ಯರು ನಮಗೆ ಬೇಡ ಇವರು ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಆಗದೆ ಇದರಿಂದ ಸರ್ಕಾರಿ ಕರ್ತವ್ಯಕ್ಕೆ ಏಕೆ ಬರಬೇಕು ಇವರ ಖಾಸಗಿ ಆಸ್ಪತ್ರೆ ನಡೆಸುತ್ತಿದೆ ಇದರಲ್ಲಿಯೇ ಕಾಯಂ ಇರಬಹುದಲ್ಲವೇ ಇವರಿಗೆ ಸರ್ಕಾರಿ ಕರ್ತವ್ಯ ಏಕೆ ಬೇಕು ವರ್ತನೆಯಿಂದ ಪ್ರತಿನಿತ್ಯ 16 ಜನರಿಗೆ ತೊಂದರೆಯಾಗುತ್ತಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆಯ ವ್ಯವಸ್ಥೆ ಇದ್ದರೂ ಕೂಡ ಇವರು ಜನರಿಗೆ ಸೇವೆ ನೀಡದೆ ಸರ್ಕಾರಿ ವೇತನವನ್ನು ಪಡೆಯುತ್ತಿದ್ದರಿಂದ ಇವರ ಕರ್ತಲೋಪವನ್ನು ಮುಖ್ಯವಾಗಿ ಪರಿಗಣಿಸಿ ಇವರ ಮೇಲೆ KCSR ಕಾಯಿದೆ ಪ್ರಕಾರ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇವರ ಈ ಆಸ್ಪತ್ರೆಯ ವರ್ಗಾವಣೆ ಮಾಡಬೇಕು ಮತ್ತು ಇವರನ್ನು ಮುಂದಿನ ಒಂದು ವಾರದಲ್ಲಿ ವರ್ಗಾವಣೆ ಮಾಡದೆ ಇದ್ದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಮುಂದೆ ಧರಣಿ ಮಾಡುವುದು